I'm not going to do it.
ಗುರು ಆದವನು ತನ್ನ ಮನ ಧರ್ಮನ ಅರ್ಪಿಸ್ಬೇಕಂದ್ರಲ್ಲ ಆಗಿನ
ಎತ್ತಿ ನೋಡ್ಬೇಕು. ಯಾವತ್ತು ಏನನ್ನು ಆಪೇಕ್ಷೆ ಕೇಳಿದ್ರೆ ಬದುಕೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ. ಅವ್ರನ್ನ ನಮ್ಮ ತಾಲೂಕಿನ ಹಿಡಿತಾರ ಪ್ರತಿ ವರ್ಷ ಯಾರೇ ಮಾಡಿದಾಗ ಅವ್ರ ಮನೆಯವ್ರು ಯಾರಾದ್ರೂ ಒಬ್ರನ್ನ ಕರೆದು ಅವ್ರಿಗೆ ಭೂಮಿ ಕೊಟ್ಟಿಯಪ್ಪ ನೀರಿನಿಂದ ಇಲ್ಲಿ ಕಾಲೇಜ್ ಮಾಡಿದ್ವಿ ನಾವು ಇಷ್ಟು ಜನ ಲಕ್ಷಣಗಳೆಲ್ಲ ಅನ್ನ ಉಂಟಿದ್ವಿ ಒಂದು ಕೃತಜ್ಞತೆ. ಅವ್ರು ಯಾರು ಕೇಳಿದ್ರೆ ಗಾಡ್
ಸೂರ್ಯ ನಮಸ್ಕಾರ ಮಾಡುವಾಗ ಮೂರು ತರ ನಮಸ್ಕಾರಗಳಿದ್ದಾವೆ. ಒಬ್ಬೊಬ್ರು ಹಣೆಗೆ ಕೈ ಹಚ್ಚಿ ನಮಸ್ಕಾರ ಮಾಡ್ತಾರೆ, ಒಬ್ಬೊಬ್ರು ಎಲೆಗೆ ಕೈ ಹಚ್ಚಿ ನಮಸ್ಕಾರ ಮಾಡ್ತಾರೆ, ಒಬ್ಬೊಬ್ರು ಹೊಟ್ಟೆ ಇಲ್ಲ ನಮಸ್ಕಾರ ಮಾಡ್ತಾರೆ. ಅದಕ್ಕಾಗಿ ಆ ಮೂರು ತರ ನಮಸ್ಕಾರಗಳು ಬಹಳ ವಿಚಿತ್ರವಾಗಿದ್ದಾವೆ ಹೇಳ್ತಾನೆ. ಏನು ಹಣೆಗೆ ಕೈ ಹಚ್ಚಿ ನಮಸ್ಕಾರ ಮಾಡಿದ್ರೆ ಹಣೆಯೊಳಗೆ ಈಶ್ವರ ಇರ್ತಾನೆ, ಅವನಿಗೆ ನಿನ್ನೊಳಗಿರುವ ಈಶ್ವರನಿಗೆ ನಮಸ್ಕಾರ ಅಂತ ಅರ್ಥ. ವಕ್ಷಸ್ಥಳದಲ್ಲಿ ನೀನು ನಮಸ್ಕಾರ ಮಾಡಿದ್ರೆ ಎಲೆಯೊಳಗೆ ವಿಷ್ಣು ಇರ್ತಾನೆ, ಅವನ ನಿನ್ನ ಒಳಗಿರುವ ವಿಷ್ಣುವಿಗೆ ನಮಸ್ಕಾರ ಅಂತ ಅರ್ಥ. ಹೊಟ್ಟೆ ಇದ್ರೆ ನೀನು ನಮಸ್ಕಾರ ಮಾಡಿದ್ರೆ ಅವನು ಕಪಾಲ, ಹೊಟ್ಟೆ ಅನ್ನೋದು ಬ್ರಹ್ಮ ಕಪಾಲ, ನಿನ್ನೊಳಗಿರುವ ಬ್ರಹ್ಮನಿಗೆ ನಮಸ್ಕಾರ ಅಂತ ಹೇಳಿ ಅದು ನಮಸ್ಕಾರ. ಹಾಗಾಗಿನೇ ಆ ಜಾಣ್ಪಟ್ಟು ನಾವಂತೀವಿ ಶಿಕ್ಷಣ ಮಾಡುವವರೆಲ್ಲರೂ ಸಾಕ್ಷರ 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 ಅಂದ್ರೆ ರಾಕ್ಷಸ 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 ಅಂತ. ನಾವು ಸಾಕ್ಷರರಾದವರೆಲ್ಲ ರಾಕ್ಷಸರಾಗಿಬಿಟ್ಟರೆ ಬಹಳ ಕಷ್ಟ ಆಗುತ್ತದೆ. ಅವ್ರು ಓದಲಾದ ಅಯುದ್ಧವಂತರು ಎಂತ ಅದ್ಭುತವಾದ ನೀತಿ ನ್ಯಾಯಗಳನ್ನು ಇಟ್ಕೊಂಡಿರ್ತಾರೆ ಅಂದ್ರೆ ಅದು ನಿಲ್ಲಲಾರದಂತಾಗಿರ್ತದೆ. ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತು, ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಸರ್ವತಮೋ ಪರಂ ದೀಪೇನ ಸಾಧ್ಯತೆ ಸರ್ವ ಮಮ ಶತ್ರು ವಿನಾಶಾಯ ಸುಬ್ರಹ್ಮ ಭವತ ಕಲ್ಯಾಣ ಆರೋಗ್ಯ ಧನ ಸಂ ಆರೋಗ್ಯ ಧನ ಸಂಪದಂ ಸಂಧಾಯೋಚನ ಮಾಸ್ತುತೇ.